ನಮಸ್ತೆ ವೀಕ್ಷಕರೇ, ಸೆಲೆಬ್ರಿಟಿ ಫಿಟ್ನೆಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಚನಾ ಶರ್ಮಾ. ಅಬ್ಬ, ಕಣ್ಮುಚ್ಚಿ ಕಣ್ಬಿಡೋ ಅಷ್ಟರಲ್ಲಿ ವೀಕೆಂಡ್ ಬಂದೇ ಬಿಡ್ತು. ಲಾಸ್ಟ್ ವೀಕ್ ಹೇಳಿದ್ನಲ್ಲ, ಮುಂದಿನ ವಾರ ನಮ್ಮ ಜೊತೆ ಮತ್ತೊಬ್ಬರು ಸೆಲೆಬ್ರಿಟಿ ಇರ್ತಾರೆ ಅಂತ. ಎಸ್, ಇವತ್ತು ನಮ್ಮ ಶೋ ಅಲ್ಲಿ ಸ್ಯಾಂಡಲ್ವುಡ್ನ ಒಬ್ಬರು ಸೆಲೆಬ್ರಿಟಿ ಇದ್ದಾರೆ. ಅವರ ಫಿಟ್ನೆಸ್ ಸೀಕ್ರೆಟ್ ಏನು, ಅವರ ಡಯಟ್ ಚಾರ್ಟ್ ಏನು, ಅವರು ಜಿಮ್ಮಲ್ಲಿ ಎಷ್ಟೊತ್ತು ವರ್ಕೌಟ್ ಮಾಡ್ತಾರೆ, ಏನೆಲ್ಲ ವರ್ಕೌಟ್ ಮಾಡ್ತಾರೆ, ಅವ್ರನ್ನ ಅವರು ಫಿಟ್ ಆ್ಯಂಡ್ ಫೈನ್ ಆಗಿ ಇಟ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ತಾರೆ ಅನ್ನೋ ಸೀಕ್ರೆಟನ್ನು ಇವತ್ತು ರಿವೀಲ್ ಮಾಡ್ತಾರೆ. ಎಸ್, ನಮ್ಮ ಜೊತೆ ಇದ್ದಾರೆ ಸ್ಯಾಂಡಲ್ವುಡ್ನ ಪಡ್ಡೆ ಹುಲಿ ಶ್ರೇಯಸ್. ವೆಲ್ಕಮ್ ಟು ದ ಶೋ. ಹಾಯ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಶ್ರೇಯಸ್ ಕೆ ಮಂಜು. ಅನ್ನೋ ಈ ಆಕಾಶದಲ್ಲಿ ಬೆಳಗ್ತಿರೋ ಕೋಟ್ಯಾನು ಕೋಟಿ ನಕ್ಷತ್ರಗಳ ಮಧ್ಯ ಸೂಪರ್ ಸ್ಟಾರ್ ಆಗ್ಬೇಕು ಅನ್ಕೊಂಡು ಹೊರಟಿರೋ ನನ್ನ ಕಥೆ ಇದು. ಸೊ ನಾವು ನೋಡ್ತಾ ಇದ್ದೀವಿ, ಫಿಟ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ನಮ್ಮ ಸೆಲೆಬ್ರಿಟಿಗಳಿಗೆ. ಸೊ ಜಿಮ್ಮಲ್ಲಿ ಬೆವರು ಹರಿಸಿ ವರ್ಕೌಟ್ ಮಾಡ್ತಾನೆ ಇರ್ತಾರೆ. ಸೊ ಇವತ್ತಿನ ನಮ್ಮ ಶೋ ಅಲ್ಲಿ ನಿಮ್ಮ ಫಿಟ್ನೆಸ್ ಸೀಕ್ರೆಟನ್ನು ರಿವೀಲ್ ಮಾಡಬೇಕು. ಸೊ ಹೇಳಿ, ನಿಮ್ಮ ಫಿಟ್ನೆಸ್ ಸೀಕ್ರೆಟ್ ಏನು? ನನ್ನ ಫಿಟ್ನೆಸ್ ಸೀಕ್ರೆಟ್ ಹೇಳೋಕ್ಕಿಂತ ಮುಂಚೆ, ಇವಾಗ ಬರ್ತಾ ಬೈಕಲ್ಲಿ ಹೆಲ್ಮೆಟ್ ಇಲ್ಲದೆ ಬಂದಿದ್ದೀವಿ, ಬಟ್ ಅದು ಶೂಟಿಂಗ್ ಪರ್ಪಸ್ ಮಾತ್ರ. ಮಿಕ್ಕಿದ ಎಲ್ಲ ಶಾರ್ಟ್ಸಲ್ಲೂ ಹೆಲ್ಮೆಟ್ ಹಾಕೊಂಡ್ಬಂದಿನಿ. ಸೊ ಎಲ್ಲ ರೂಲ್ಸ್ನ ಬ್ರೇಕ್ ಮಾಡಿಬಿಡಿ, ರೂಲ್ಸ್ನ ಫಾಲೋ ಮಾಡಿ ಸೇಫ್ ಆಗಿರಿ ಅಂತ ಹೇಳ್ತೀನಿ. ಸೊ ನಮ್ಮ ವರ್ಕೌಟಿಗೆ ಬಂದರೆ, ಸೊ ಬೆಳಿಗ್ಗೆ ಎದ್ದಾಗ ಫಸ್ಟು ನಾನು ಬೆಳಿಗ್ಗೆ ಎದ್ದ ತಕ್ಷಣ ಮಾಮೂಲಿ ವಾಟರ್ ಕುಡಿದು, ಇಲ್ಲಾಂದರೆ ಟೆಂಡ ಕೊಕೊನಟ್ ಕುಡಿತೀನಿ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟೊಂದು ವಿತ್ ಲೆಮನ್. ಸೊ ಅದು ಕುಡಿದಾದ್ಮೇಲೆ ಲೈಟಾಗಿ ನಮ್ಮ ಮನೆ ಪಕ್ಕ ಇರೋ ಪಾರ್ಕಲ್ಲಿ ಜಾಗ್ ಮಾಡ್ತೀನಿ. ಡಯಟಲ್ಲಿ ಇದ್ದೀರಾ ಅಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಬ್ರೌನ್ ಬ್ರೆಡ್ಡು ಪೀನಟ್ ಬಟರ್ ಹಾಕೊಂಡು ತಿನ್ಕೊಂಡು ಲೈಟಾಗಿ ನಮ್ಮ ಮನೆ ಪಕ್ಕ ವಿಷ್ಣು ಸರ್ ಮನೆ ಮುಂದೆ ಇರೋ ಪಾರ್ಕಲ್ಲಿ ಜಾಗಿಂಗ್ ಮಾಡ್ಕೊಂಡು ಇಲ್ಲಿಗೆ ಫಸ್ಟ್ ನಾನು ಮಾರ್ಷಲ್ ಆರ್ಟ್ಸ್ ಕ್ಲಾಸಿಗೆ ಬರ್ತೀನಿ. ಇದು ಬಂದು ಪ್ಯಾಂಥರ್ಸ್ ಕ್ಲಬ್ ಅಂತ 7 ಬ್ಲಾಕಲ್ಲಿ ಇರೋ ಜಯನಗರದಲ್ಲಿರೋದು. ಸೊ ಇಲ್ಲಿ ಬಂದು ದಿಸ್ ಇಸ್ ಆಲ್ ಫಂಕ್ಷನಲ್ ಬಾಡಿ ವೇಟ್ ಟ್ರೈನಿಂಗ್ಸ್ ಮಾಡೋದಿಲ್ಲಿ. ಸೊ ರೆಗ್ಯುಲರ್ ಜಿಮ್ ಅಂದರೆ ಅದು ಮಾಡ್ತೀನಿ, ವಾರಕ್ಕೆ 2 ಸಲ 3 ದಿವಸ ಮಾಡ್ತೀನಿ. ಬಟ್ ಈ ಥರ ಫಿಟ್ನೆಸ್ ಲೆವೆಲ್ಸ್ ಏನಂತ ಹೇಳಿದರೆ, ಜಿಮ್ ಅನ್ನೋದೆಲ್ಲ ವೆಯ್ಟ್ ಲಿಫ್ಟಿಂಗ್ ಅನ್ನೋ ಬಂದು ನಮಗೆ ಇವಾಗ ಇವಾಗ ರೀಸೆಂಟ್ ಇಯರ್ಸಲ್ಲಿ ಬಂದಿರೋದು, ಅದರಲ್ಲಿ ಬೇಸಿಕ್ ಫಿಟ್ನೆಸ್ ಲೆವೆಲ್ಸ್ ಇದೇ ಮಾಡಿದೆ ಇದು. ಸೊ ಈ ಥರ ಒಂದು ವರ್ಕೌಟು. ಸೊ ಇವತ್ತು ಬಂದು ಇದು ಲ್ಯಾಡರ್ ಅಂತ. ಸೊ ಇದು ಅಜಿಲಿಟಿ ಸ್ಪೀಡ್ ಟ್ರೈನಿಂಗ್ ಮಾಡ್ತೀವಿ. ಸೊ ಸ್ಪೀಡ್ ಇನ್ನೂ ತುಂಬ ಮುಖ್ಯ, ಆ್ಯಸ್ ಎ ಆ್ಯಕ್ಟರ್ಗೂ ಒಂದು ಫೈಟ್ ಸೀಕ್ವೆನ್ಸ್ ಆಗೋದು ಎಲ್ಲದಕ್ಕೂ ಇಂಪಾರ್ಟೆಂಟ್. ಆಮೇಲೆ ನಾನು ಮುಂಚೆ ಅಥ್ಲೆಟಿಕ್ಸ್ ಮಾಡ್ತಾ ಇದ್ದೆ. ಸೊ ಇದು ಬಂದು ಏನಾಗುತ್ತೆ ಅಂದರೆ, ನಿಮ್ಮ ಬಾಡಿ ಲೆವೆಲ್ ಸ್ಪೀಡ್ಸ್ ತುಂಬ ಟೋಸಲ್ಲಿ ಇಡುತ್ತೆ, ತುಂಬ ಫಾಸ್ಟ್ ಆಗುತ್ತೆ ವರ್ಕೌಟು. ಸೊ ನೀ ಅಪ್ಸ್ ಆಗ್ಬೋದು, ಜಂಪ್ಸ್ ಆಗ್ಬೋದು, ಕ್ರಿಸ್ ಕ್ರಾಸ್ ರನ್ನಿಂಗ್ ಆಗ್ಬೋದು. ಸೊ ಏನಂದರೆ ಒಂದು ಕ್ವಿಕ್ನೆಸ್ ಅಂತ ಹೇಳ್ತಾರಲ್ಲ, ಒಂದು ಲೈಟ್ ಲೈಟ್ ಥರ ಸ್ಪೀಡ್ ಇರುತ್ತೆ ಇದು. ಸೊ ಇದೇ ವರ್ಕೌಟ್. ಇರೋ ಟೈಮಲ್ಲಿ ಜಾಸ್ತಿ ವರ್ಕೌಟ್ ಮಾಡ್ತಾರೆ ಅಥವಾ ರೆಗ್ಯುಲರ್ ಆಗಿ ವರ್ಕೌಟ್ ಮಾಡೇ ಮಾಡ್ತಾರೆ, ಹೆಂಗೆ ಸಿನಿಮಾಗೋಸ್ಕರ ಅಂತ ಎಕ್ಸ್ಟ್ರಾ ವರ್ಕೌಟ್ ಇರುತ್ತಾ? ನಂದು ಸಿನಿಮಾ ಇಲ್ದಿರೋ ಟೈಮಲ್ಲಿ ತುಂಬ ಓವರ್ ವರ್ಕೌಟ್ ಇರುತ್ತೆ, ಸಿನಿಮಾ ಇದ್ದಾಗ ವರ್ಕೌಟ್ ಕಡಿಮೆ ಇರುತ್ತೆ. ಸೊ ಸಿನಿಮಾ ಇದ್ದಾಗ ಓನ್ಲಿ ಕಾನ್ಸಂಟ್ರೇಟೆಡ್ ಆನ್ ಆ್ಯಕ್ಟಿಂಗ್, ನನ್ನ ವೇರಿಯೇಷನ್ಸ್, ನನ್ನ ಡೈಲಾಗ್ಸು, ಇದಕ್ಕೆ ಅಷ್ಟೇ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ. ಫೇಸ್ ನಾವು ಯೂಶಲಿ ಜಿಮ್ಮಲ್ಲಿ ನೋಡ್ತೀವಲ್ಲ ವರ್ಕೌಟ್, ಈ ಡಂಬಲ್ಸ್, ಅದನ್ನು ನೋಡಿದ್ರೆ ಇದು ತುಂಬ ರಿಸ್ಕಿ, ತುಂಬ ಟಯರ್ಡ್ ಮಾಡುತ್ತೆ ಅಂತ ಅನ್ಸುತ್ತೆ. ಹೌದಾ? ಅಂತ ತುಂಬ ಟಯರ್ಡ್ ಮಾಡುತ್ತೆ, ಯಾಕಂದರೆ ದಿನ ಮನೆಗೆ ಹೋಗ್ತೀನಿ, ಫುಲ್ ಸ್ವೆಟ್ಟಾಗೆಲ್ಲ ಇದಾಗಿರ್ತಾನೆ. ಅಪ್ಪ ಹೇಳ್ತಾರೆ, ನಿಜಕ್ಕೂ ಜಿಮ್ ಮಾಡ್ತಾಯಿದ್ರೆ ಸುಮ್ಮನೆ ನೀರು ಹಾಕೊಂಬತ್ತ ಗೊತ್ತಾಗ್ತಿಲ್ಲ, ನಾನು ಬಶ್ ಪುಷಪ್ಸು ವೆಯ್ಟ್ಸಲ್ಲಿ ಹೊಡ್ತೀನಿ, ನಮಗೆ ನನಗೇನಾಗಲ್ಲ, ನಿನಗೆ ಹೆಂಗೆ ಇಷ್ಟ ಆಗುತ್ತೆ ಅಂತ. ಸೊ ಒಂದು ಹೇಳ್ದಂಗೆ, ಯಾಕಂದರೆ ಇದು ವೆರಿ ಹೈ ಲೆವೆಲ್ ಆಫ್ ಫಿಟ್ನೆಸ್. ಸೊ ಪಡ್ಡೆ ಹುಲಿ ಶೂಟಿಂಗ್ ಮಾಡೋಕ್ಕಂದರೆ, ಪಡ್ಡೆ ಹುಲಿಯಲ್ಲಿ ಹೇಳ್ತಾ ಇದ್ರು ಫೈಟ್ ನಡಿಬೇಕಂದ್ರೆ ಬೆಳಿಗ್ಗೆ ಸಂಜೆ ಮಾಡಿದ್ರು ಹೀರೋಗೆ ಸುಸ್ತೇ ಆಗಲ್ಲ ಅಂತ ಹೇಳ್ತಾಯಿದ್ರು. ಸೊ ಆಲ್ ಕ್ರೆಡಿಟ್ ಗೋಸ್ ಟು ದಿಸ್ ಟ್ರೈನಿಂಗ್. ಈ ಫಂಕ್ಷನಲ್ ಟ್ರೈನಿಂಗ್ ಏನಂದರೆ, ಮೋಸ್ಟ್ ಆಫ್ ದ ವರ್ಕೌಟ್ ಇಸ್ ಬಾಡಿ ವೇಟ್ ಟ್ರೈನಿಂಗ್. ಸೊ ಹಿಂಡ್ ಹಾಕುತ್ತೆ ಬಾಡಿನ ಆ ರೇಂಜ್ಗೆ. ಸೊ ನೀವು ಅವಾಗಲೇ ಹೇಳ್ತಿದ್ರಲ್ಲ, ಸೊ ಸಿನಿಮಾದಲ್ಲಿ ನೋಡಿದ್ದೀವಿ ಈ ಥರದ ಬೆಟ್ಸು, ಸೊ ಆ್ಯಕ್ಷನ್ ಸೀಕ್ವೆನ್ಸ್ ಅಲ್ಲೆಲ್ಲ ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ಏನು, ಯಾವ ಥರ ವರ್ಕೌಟ್ ಮಾಡ್ತೀರಾ, ಏನು ಯೂಸ್? ಸೊ ಇದು ಬಂದು ಜಿಮ್ನಾಸ್ಟಿಕ್ಸ್ ಅಂತ ಇದು. ಸೊ ಜಿಮ್ನಾಸ್ಟಿಕ್ಸ್ ಬಂದು ಎಲ್ಲಿ ಯೂಸ್ ಆಗುತ್ತೆ ಅಂದರೆ, ಸಿನಿಮಾದಲ್ಲಿ ಜಂಪ್ ಮಾಡಿದಾಗ ಡೈವ್ ರೋಲ್ ಹಾಕಬೇಕು, ಇಲ್ಲ ಫ್ಲಿಪ್ಸ್ ಹೊಡಿಬೇಕು. ಸೊ ಅದೆಲ್ಲದಕ್ಕೂ ಬೇಸಿಕ್ಸ್ ಜಿಮ್ನಾಸ್ಟಿಕ್ಸ್. ಆಮೇಲೆ ಜಿಮ್ನಾಸ್ಟಿಕ್ಸ್ ಇಸ್ ಎ ಮೂಮೆಂಟ್ ವೇರ್ ರೆಗ್ಯುಲರ್ ಪ್ರಾಕ್ಟೀಸ್ ಇರಬೇಕು ಜಿಮ್ನಾಸ್ಟಿಕ್ಸ್ ಅನ್ನೋದು. ಪಡ್ಡೆ ಹುಲಿ ಟೈಮಲ್ಲಿ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಅಲ್ಲಿ ನೀವು ಅಮ್ಮ ತುಂಬ ಭಯ ಪಟ್ಟಿದ್ರಂತಲ್ವಾ, ಅದೇನು ಆ್ಯಕ್ಚುಲಿ, ಅದ್ರ ಬಗ್ಗೆ ಹೇಳ್ಬೋದಾ? ಅದು ಫೈರ್ ಆಮೇಲೆ. ಸೊ ನಿಜವಾದ ಬೆಂಕಿ ಹಚ್ಚ ಸೀನ್ ಇತ್ತು. ಬೈಕ್ ನೋಡ್ದಂಗೆ, ಬೈಕಲ್ಲಿ ಇಂಟ್ರೊಡಕ್ಷನ್ ಸಾಂಗಲ್ಲಿ ನಿನ್ನ ಮೈಮೇಲೆ ಫುಲ್ ಬೆಂಕಿ ಹಾಕ್ಬಿಟ್ಟು, ಆದರೆ ಇಲ್ಲಿ ಒಳಗಡೆ ತಣ್ಣೀರು ಬಟ್ಟೆ ಹಾಕ್ಕೊಂಡಿದ್ದೆ ಎರಡು, ಸೈಡಲ್ಲಿ 2 ಫೈರ್ ಎಕ್ಸ್ಟಿಂಗ್ವಿಷರಲ್ಲಿ ಇಟ್ಟಿದ್ರು.
ಏನಾಯ್ತಾನೆ ಒಂದು ಸ್ವಲ್ಪ ಒಂದ್ಸರಿ ಬೆಂಕಿ ಏನಾಗ್ತದೆ ಅಂದರೆ ಇಲ್ಲಿ ಮಾತ್ರ ಬೇರೆ ಬೆಂಕಿ ಹಾಕ್ತಾರೆ, ಇದು ಇಲ್ಲೆಲ್ಲ ರಿಯಲ್ ಫೈರ್ ಹಾಕ್ಬಿಟ್ಟು ಇಲ್ಲಿ ಏನಾಗಿ ಫೈರ್ ಹಾಕ್ತಾರೆ ಅಂದರೆ ಅದು ಮುಟ್ಟಿದ್ರು ನಿಮಗೆ ಸುಡೋಲ್ಲ, ಅಂಟಿಲ್ 3 seconds ನಿಮಗೆ ಸುಡೋಲ್ಲ, 4th second ಸುಡಕ್ಕೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ 3 seconds ಸುಡೋಲ್ಲ, ಅದು ಸೊಲ್ಯೂಷನ್ ಬೆಂಕಿ. ಅದು 2 ಸರಿ ಟೇಕಲ್ಲಿ ಹಾಕಿದ್ರು ಅದು ಆಫ್ ಆಗೋಯಿತು. 11 ಗಂಟೆ ಆಗೋಗಿದೆ, ಶೂಟಿಂಗ್ ಪ್ಯಾಕಪ್ ಆಗಬೇಕು, ನಿನ್ನೇನು ನಿನ್ನ ಟೈಮ್ ಇಲ್ಲ, ಪ್ಯಾಕಪ್ ಆಗಬೇಕು, ಎಕ್ಸ್ಟ್ರಾ ಕಾಲ್ ಶೀಟ್ ಮುಗಿದು, ಲೊಕೇಶನ್ ಟೈಮಿಂಗ್ಸ್ ಅಷ್ಟೇ. ನಾನೇನು ಮಾಡಿದೆ ಅಂದರೆ ಹಾಳಾಗೋಗ್ಲಿ, ನಿಜ ಬೆಂಕಿನ ಹಾಕಿದ್ಬಿಟ್ಟು ಸೊಲ್ಯೂಷನ್ ಹಚ್ಚಿಸ್ಬಿಟ್ಟೆ ನಾನು, ಶಾರ್ಟ್ ಚೆನ್ನಾಗಿ ಬರಲಿ ಅಂತ ಜೋಶಲ್ಲಿ. ಅದೇನಾದ್ರೆ ಸ್ವಲ್ಪ ಜಾಸ್ತಿ ಹೆಚ್ಚು ಇಲ್ಲೂ ಹಚ್ಬಿಟ್ಟಿದ್ದಾನೆ, ನನಗೆ ಗೊತ್ತಾಗಿಲ್ಲ. ಕೂದಲು ಟೇಕಲ್ ಹಚ್ಚಿದಾಗ ಹಿಂದೆ ಕೂದಲು ಇಷ್ಟುದ್ದ ಕೂದಲು ಬಿಟ್ಟಿದೆ, ಹಿಂದೆ ಕೂದಲು ಬಗ್ ಅಂತ ಹತ್ಕೊಬಿಡ್ತು ಕೂದಲಿಗೆ ಹಿಂದೆ. ಸೊ ಅವಾಗಿನ ಅಮ್ಮ ಏನು ಮಾಡಬೇಡ ಅಂತ ಹೇಳಿದ್ರು, ಬಟ್ ನಾನು ಮಾಡ್ತಾಯಿನಿ. ಯಾಕಂದರೆ ಎಲ್ಲ ಜನಗಳು ಬಂದು 100 ರೂಪಾಯಿ ಕೊಡೋರ್ಗೂ ಒಂದೊಂದು ಟಿಕೆಟ್ ಅವ್ರಿಗೆ ನಾವು ಖುಷಿ ಕೊಡಬೇಕು, ಏ ಏನೋ ಮಾಡಿದೆ ನಾನು ನಿಂತ್ಕೊಂಡು ಚಪ್ಪಾಳೆ ಕಟ್ಟಬೇಕಲ್ಲ. ಸೊ ಅದಕ್ಕೆ ಈ ಪ್ರಯತ್ನಗಳಷ್ಟೇ. ಸೊ ಇಷ್ಟೊತ್ತು ಒಂದಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ವರ್ಕೌಟ್ ತೋರಿಸಿದ್ವಿ, ಇಲ್ಲೊಂದು ಡಿಫ್ರೆಂಟ್ ಆಗಿರೋದೇನೋ ಇದೆ, ಯಾರಿದು ನಿಮ್ಮ ಫ್ರೆಂಡ? ಇದು ನನ್ನ ಫ್ರೆಂಡು, ಕ್ಲೋಸ್ ಫ್ರೆಂಡು. ಎಷ್ಟು ಯಾವ ಥರ ಕ್ಲೋಸ್ ಅಂದರೆ, ಎಷ್ಟೇ ಹೊಡೆದ್ರು ನನಗೆ ಬೇಜಾರು ಮಾಡ್ಕೊಳ್ಳೋದು, ನೆಕ್ಸ್ಟ್ ಡೇ ಬಂತಿರೋ ಓಡಿಸ್ಕೊಳ್ಳೋಕೆ ರೆಡಿ ಇರ್ತಾನೆ. ಸೊ ಇದನ್ನು ಹ್ಯೂಮನ್ ಡಮ್ಮಿ ಅಂತ ಹೇಳ್ತೀವಿ. ಸೊ ಈಗ ಟೇಕೊಂಡು ಅಂತ ಇದೆ ಒಂದು ಮಾರ್ಷಲ್ ಆರ್ಟ್ಸ್, ಅದನ್ನ ಪ್ರಾಕ್ಟೀಸ್ ಮಾಡ್ತೀವಿ. ಸೊ ಈಗ ಸಿನಿಮ್ಯಾಟಿಕಲ್ಲು ಕಿಕ್ಸು ಅವೆಲ್ಲ ಮಾಡಬೇಕಾಗತ್ತೆ. ರಿಯಲ್ ಲೈಫ್ ಮಾರ್ಷಲ್ ಆರ್ಟ್ಸಲ್ಲಿ ಕಾಂಬ್ಯಾಟ್ ಅಂತ ಎಲ್ಲ ಇರುತ್ತೆ, ಹೊಡಿಯೋದಿಲ್ಲ. ಸೊ ನಿಜವಾದ ಮನುಷ್ಯಂಗೆ ಹೊಡಿಯೋಕ್ಕಲ್ಲ ಪ್ರಾಕ್ಟೀಸಲ್ಲಿ. ಸೊ ಹೊಡೆದ್ರೆ ಏಟ್ ಆಗುತ್ತೆ, ಸೊ ನೆಕ್ಸ್ಟ್ ಡೇ ಬೆಳಿಗ್ಗೆ ಅವ್ರು ಬರೋಲ್ಲ. ಸೊ ಅದಕ್ಕೆ ಇದನ್ನು, ಇದು ಸಿಲಿಕಾನ್ ಮೇಡ್, ಇದು ಇದು ಸೌತ್ ಕೊರಿಯಾಂದ ತಂದಿರೋದು ಇದು. ಸೊ ಇದಕ್ಕೆ ಏನೇ ಪ್ರಾಕ್ಟೀಸ್ ಇದ್ದರೂ ಅದನ್ನು ಹೊಡಿಯೋದು. ಸೊ ಇವಾಗ ಒಂದು ಪಂಚ್ ಅಂತ ಹೇಳಿದಾಗ ಒಂದು ಪಂಚ್ ಹೆಂಗೆ ಮಾಡೋದು ಗೊತ್ತಿಲ್ಲ ಅಂತ ಹೇಳಿದ್ರೆ, ಹೊಡೆದ್ರೆ ನಿಜವಾದ ಮನುಷ್ಯ ಹೊಡೆದ್ರೆ ಆ ಕಡೆಯಿಂದ ಇಲ್ಲ ಪೊಲೀಸ್ ಕೇಸ್ ಆಗ್ತಿಲ್ಲ, ಆ ಕಡೆಯಿಂದ ಒಂದು ಪಂಚ್ ಬರುತ್ತೆ, ಇಲ್ಲೇನಾಗಲ್ಲ. ಪಂಚು ಪಂಚು ಕಿಕ್ ಮಾಡೋದು ಕಿಕ್ಕು. ಸೊ ಲೆಗ್ಸ್ ಅಂಡ್ ಕೈಗೆ ವರ್ಕೌಟ್? ಹಾಂ, ಕೈಗೆ ಹೊಡೆಯೋದು, ಕೈಗೆ ಪಂಚು. ಇದು ಪಂಚ್ಗೆ, ಇದು ಕಿಕ್ಸ್ಗೆ. ಸೊ ಏನು ಬೇಕಾದ್ರೂ ಮಾಡೋದು ಇದನ್ನು. ಸೊ ಇದು ಒಂದು ರೆಗ್ಯುಲರ್ ಕಾರ್ಡಿಯೋ ಟ್ರೈನಿಂಗ್ ಅಂತ ಹೇಳ್ತೀನಿ ನನಗೆ. ಸೊ ಸಿನಿಮಾದಲ್ಲಿ ನನ್ನ ಪಡ್ಡೆಹುಲಿ ಸಿನಿಮಾದಲ್ಲಿ ನೋಡಿದರೆ ಕಂಟಿನ್ಯೂಸ್ ಬಿಟ್ಸ್ ಇರುತ್ತೆ. ಸೊ ಈ ಸಿನಿಮಾದಲ್ಲಿ ಒಂದು ಕಂಟಿನ್ಯೂಸ್ ಆ್ಯಕ್ಷನ್ ಸೀಕ್ವೆನ್ಸ್ ಇರುತ್ತೆ, ಒಂದು 6 ಜನ ಇರ್ತಾರೆ ಕಂಟಿನ್ಯೂಸು. ಸೊ ಕಾಲು ಎತ್ತಿ ಒಂದ್ಸತಿ ಕಾಲು ಕೆಳಗೆ ಇಳಿಸಿದ್ರೆ 6 ಜನಕ್ಕೆ ಹೊಡಿತೀನಿ. ಸೊ ಅದಕ್ಕೆಲ್ಲ ಪ್ರಾಕ್ಟೀಸ್ ಇದೆ. ಎಸ್, ನಮ್ಮ ಜೊತೆ ಇವಾಗ ಸತೀಶ್ ಕುಮಾರ್ ಇದ್ದಾರೆ, ಅವರೇ ಆ್ಯಕ್ಚುಲಿ ಶ್ರೇಯಸ್ ಅವ್ರಿಗೆ ಟ್ರೈನ್ ಮಾಡ್ತಿರೋದು. ಇಷ್ಟೊತ್ತು ನಮಗೇನು ಡಿಫ್ರೆಂಟ್ ಆಗಿರೋ ವರ್ಕೌಟ್ ಎಲ್ಲ ತೋರಿಸಿದ್ರಲ್ವಾ, ಸೊ ಇವರೇ ಟ್ರೈನ್ ಮಾಡ್ತಿರೋದು. ಸರ್ ಹೇಳಿ, ನಿಮ್ಮ ಬಗ್ಗೆ ಹೇಳಿ, ನೀವು ಎಷ್ಟು ವರ್ಷದಿಂದ ಈ ಫೀಲ್ಡಲ್ಲಿದ್ದೀರಾ, ಹೇಗೆ? ಕರ್ನಾಟಕದ ತೈಕೊಂಡೋ ಸಂಸ್ಥೆಯಿಂದ ಮತ್ತು ಅಕಾಡೆಮಿಯಿಂದ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ನಮ್ಮದು ಈ ಅಕಾಡೆಮಿಯಲ್ಲಿ ಸುಮಾರಷ್ಟು ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ, ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ, ನ್ಯಾಷನಲ್ ಮಟ್ಟದಲ್ಲಿ ಇದುವರೆಗೂ ಮೆಡಲ್ಗಳು ಬಂದಿದೆ. ಸರ್, ಇವಾಗ ನಾವು ಮಾಮೂಲಿ ವರ್ಕೌಟ್ ನೋಡ್ತೀವಲ್ವ ಜಿಮ್ಮಲ್ಲಿ, ಅದಕ್ಕಿಂತ ಇದು ಎಷ್ಟು ಡಿಫ್ರೆಂಟ್ ಆಗಿದೆ, ಅದಕ್ಕಿಂತ ಇದು ಹೆಚ್ಚು ಯೂಸ್ಫುಲ್ ಎಷ್ಟು ಎಫೆಕ್ಟಿವ್ ಆಗಿದೆ ಅಂತ ಅದಕ್ಕಿಂತ? ಮೊದಲನೇದಾಗಿ ನಾನು ನಿಮ್ಮ ಪ್ರಶ್ನೆಗೆ ಹೇಳೋದಾದರೆ, ಎಲ್ರಿಗೂ ಫಿಟ್ನೆಸ್ ಬೇಕು. ಫಿಟ್ನೆಸ್ ಇಲ್ಲದ್ರೆ ಆರೋಗ್ಯ ಇಲ್ಲ, ಆರೋಗ್ಯ ಭಾಗ್ಯ ಅಂತ ಹೇಳ್ತೀವಿ. ಫಿಟ್ನೆಸ್ ಅಂದಾಗ ಸಾಮಾನ್ಯವಾಗಿ ಜನಸಾಮಾನ್ಯರಲ್ಲಿ ಏನಾಗುತ್ತೆ, ಬೆಳಗ್ಗೆ ಜಾಗಿಂಗ್ ಹೋಗೋದು ಅಥವಾ ಔಟ್ಡೋರ್ ವಾಕ್ ಮಾಡೋದು ಅಥವಾ ಜಿಮ್ಗೆ ಹೋಗಿ ಥ್ರೆಡ್ಮಿಲ್ ಓಡೋಂಥದ್ದು ಅಥವಾ ವೇಟ್ ಟ್ರೈನಿಂಗ್ ಮಾಡೋದು ಇದ್ದೇ ಇರುತ್ತೆ. ಬಟ್ ನಮ್ಮಲ್ಲಿ ಟ್ರೈನಿಂಗ್ ಯಾವ ಥರ ಇದ್ದರೆ, ಫಿಟ್ನೆಸ್ ಅನ್ನೋದು ಮಾರ್ಷಲ್ ಆರ್ಟ್ಸ್ ಮೂಲಕ ಮಾಡ್ತೀವಿ. ಮಾರ್ಷಲ್ ಆರ್ಟ್ಸ್ ಮಾಡಬೇಕಂದ್ರೆ ನಿಮಗೆ ಫಿಟ್ನೆಸ್ ಇರಬೇಕು. ಫಿಟ್ನೆಸ್ ಇದ್ದರೆ ಮಾರ್ಷಲ್ ಆರ್ಟ್ಸ್ ಆಗಲ್ಲ. ಆದರೆ ಬೇರೆ ಎಲ್ಲ ಆಟಗಳಲ್ಲಿ ರೆಗ್ಯುಲರ್ ಆಗಿ ಒಂದಿನ ಚೆಸ್ಟ್, ಒಂದಿನ ಬ್ಯಾಕು, ಬೈಸಿಪ್ ಹತ್ರ ಈ ಥರ ವೇಟ್ಸ್ಗಳು ಹೋಗುತ್ತೆ. ನಮ್ಮಲ್ಲಿ ಇಲ್ಲಿ ಎಂಡ್ಯೂರೆನ್ಸ್, ಎಜಿಲಿಟಿ, ಸ್ಪೀಡ್ ಮತ್ತು ಕೋಆರ್ಡಿನೇಷನ್ ಇರುತ್ತೆ, ಮತ್ತು ಕೋರ್ ಬೇಸ್ಡ್ ವರ್ಕೌಟ್ ಇರುತ್ತೆ. ಇಲ್ಲಿ ನಾವು ಕೆಲವು ಸರಿ ಫಂಕ್ಷನ್ ಟ್ರೈನಿಂಗ್ ಆಗಿ ಕನ್ವರ್ಟ್ ಆಗಿ ಮಾಡುತ್ತೆ, ಕೆಲವು ಸರಿ ವೇಟ್ ಟ್ರೈನಿಂಗ್ ಆಗಿ ಮಾಡ್ತೀವಿ, ಕೆಲವು ಸರಿ ಫ್ಲೆಕ್ಸಿಬಿಲಿಟಿ ಮೇಲೆ ಫೋಕಸ್ ಮಾಡ್ತೀವಿ, ಕೆಲವು ಸರಿ ಕಾನ್ಸಂಟ್ರೇಷನ್ ಮಾಡ್ತೀವಿ, ಕೆಲವು ಸರಿ ಕಾಂಟ್ಯಾಕ್ಟ್ ಮಾಡ್ತೀವಿ, ಸೆಮಿ ಕಾಂಟ್ಯಾಕ್ಟ್ ಇರುತ್ತೆ, ಈ ಥರದ ಬೇರೆ ಬೇರೆ ಆ್ಯಂಗಲಲ್ಲಿ ಟ್ರೈನಿಂಗ್ ನಡೆಯುತ್ತೆ. ಈ ನಿಟ್ಟಿನಲ್ಲಿ ಏನಾಗುತ್ತೆ, ಟ್ರೈನಿಂಗ್ ಅನ್ನೋದು ಇಲ್ಲಿ ಬೇರೆಯವ್ರದಕ್ಕೂ ನಮಗೂ ಭಾಳಷ್ಟು ಸಿಲೆಬಸಲ್ಲಿ ವ್ಯತ್ಯಾಸ ಆಗುತ್ತೆ. ಯಾಕಂದರೆ ನಾವು ಯಾವುದೇ ಲೆವೆಲ್ ಟ್ರೀಚ್ ಮಾಡಬೇಕಾದ್ರೆ 5 basics ಲೆವೆಲ್ ಟ್ರೀಚ್ ಮಾಡ್ತೀವಿ. ಫಸ್ಟ್ ಲೆವೆಲ್ಲು, ಸೆಕೆಂಡ್ ಲೆವೆಲ್ಲು, ಇಂಟರ್ಮೀಡಿಯೇಟು, ಅಡ್ವಾನ್ಸ್ಡ್ ಕಾಂಬ್ಯಾಟ್. ಒಬ್ಬ ಪ್ರೊಫೆಷ್ನಲ್ ಫೈಟರ್ ಆಗಬೇಕಂದ್ರೆ ಆತನ ಈ ಎಲ್ಲ 5 ಮಟ್ಟದಲ್ಲೂ ಕೂಡ ನಾವು ದಾಟ್ಕೊಂಡೇ ಬರಬೇಕಾಗತ್ತೆ. ಯಾಕಂದರೆ ಕಾಂಬ್ಯಾಟ್ ಅನ್ನೋದು 8 ತೊಗೊಳೋದು 8 ಕೊಡು 8 ತೊಗೋ ಈ ಥರ ನಿಟ್ಟಿನಲ್ಲಿದ್ದಾಗ ನಾವು ಬೇಸಿಕಲಿ ಹಾರ್ಡ್ ಆಗಬೇಕಾಗತ್ತೆ. ಮೆಂಟಲಿ ಸ್ಟ್ರಾಂಗು, ಫಿಸಿಕಲಿ ಫಿಟ್. ಮೆಂಟಲಿ ಸ್ಟ್ರಾಂಗ್ ಇಲ್ಲ, ಫಿಸಿಕಲಿ ಫಿಟ್ ಆಗಲ್ಲ. ಎರಡೂ ಕೋಆರ್ಡಿನೇಟ್ ಇದ್ದಾಗ ಮಾತ್ರ ಕಾಂಬ್ಯಾಟ್ ಕಲಿಯೋಕ್ಕಾಗತ್ತೆ. ಈ ಕಾಂಬ್ಯಾಟ್ ಸಿನಿಮಾ ರಂಗಕ್ಕೆ ಬಂದಾಗ ಅವ್ರಿಗೆ 100% ಹೆಲ್ಪ್ ಆಗುತ್ತೆ. ಯಾಕಂದರೆ ಸಿನಿಮಾದಲ್ಲಿ ಇವತ್ತಿನ ಟ್ರೆಂಡ್ ಹೆವಿ ಆ್ಯಕ್ಷನ್ಸ್ ಮಾಡಬೇಕಂದ್ರೆ ಅವ್ನು ಬೇಸಿಕಲಿ ಕಲಿಬೇಕಾಗತ್ತೆ. ರಾತ್ರಿ ಮಾಡೋಕ್ಕಾಗಲ್ಲ. ಕೆಲವೊಂದು ಸೀನ್ಗಳನ್ನ ನಮ್ಮ ಹೀರೋಗಳಾದಂಥವ್ರು ಎಷ್ಟೋ ಜನ ಮಾಡ್ತಾರೆ, ಅವ್ರು ಮಾಡುವಾಗ ರೋಪ್ ಎಲ್ಲ ಬಳಸ್ಕೊತಾರೆ. ಬಟ್ ಪ್ರಾಪರ್ ಟ್ರೈನಿಂಗ್ ಇದ್ದಾಗ ರೋಪ್ ಅಗತ್ಯ ಆಗಲ್ಲ ಕೆಲವು ಸರಿ, ಅದನ್ನು 100% ನ್ಯಾಚುರಲಾಗಿ ಮಾಡ್ಬೋದು. ಈ ನಿಟ್ಟಿನಲ್ಲಿ ನಮ್ಮ ಹೀರೋ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ, ಖಂಡಿತವಾಗಿ ಯಶಸ್ವಿಯಾಗಿ ಟ್ರೈನಿಂಗ್ ನಡೀತಾ ಇದೆ. ಇದಕ್ಕೆ ಬೇಕಾಗಿರುವಂಥ ಎಲ್ಲ ತಯಾರಿ ನಡೆದಿದೆ. ಸೂಪರ್. ನಮ್ಮ ಶ್ರೇಯಸ್ ಅವ್ರು ಯಾವ ಥರ ಸ್ಟೂಡೆಂಟು, ಫುಲ್ ರೆಗ್ಯುಲರ್ ಆಗಿ ಬರ್ತಾರಾ ಅಥವಾ ಅವಾಗವಾಗ ಬಂಕ್ ಮಾಡ್ತಾರಾ, ಹೆಂಗೆ? ಐ ಆಮ್ ಪರ್ಸನಲಿ ಥ್ಯಾಂಕ್ಫುಲ್ ಟು ಶ್ರೇಯಸ್, ಬಿಕಾಸ್ ನನಗೆ ಬರೋಗಿಂತ ಮೊದಲೇ ಫೋನ್ ಮಾಡ್ತಾರೆ.
ಒಂದು ದಿನಾನೂ ಮಿಸ್ ಆಗಲ್ಲ. ಶೂಟ್ ಇದ್ದ ಕಾರಣಕ್ಕಾಗಿ ಕೆಲವು ಸರಿ ಅಥವಾ ಡಬ್ಬಿಂಗ್ ಇದ್ದಾಗ ಮತ್ತು ಇನ್ನೇನಾದ್ರು ಕಾರ್ಯಕ್ರಮಗಳಿದ್ದಾಗ ಮಾತ್ರ ಮೊದಲೇ ಇನ್ಫಾರ್ಮ್ ಮಾಡ್ತಾರೆ. ನಾನು ಅವ್ರಿಗಾಗಿ ಪರ್ಟಿಕ್ಯುಲರ್ ಸಪ್ರೇಟ್ ಬ್ಯಾಚ್ ಅಂತೇನು ಫಿಕ್ಸ್ ಮಾಡ್ದಲ್ಲ. ಆತ ಎಷ್ಟು ಸಾಮಾನ್ಯ ಅಂತಂದರೆ ಈಗ ಕೆಲವ್ರಿಗೆ ಏನಂತಾರೆ ಸೆಲೆಬ್ರಿಟಿ ಅಂದ ತಕ್ಷಣ ಎಲ್ಲೋ ನನಗೆ ಪರ್ಸನಲ್ ಕ್ಲಾಸ್ ತೊಗೊಳ್ಳಿ ಅನ್ನೋ ಫೀಲ್ ಇಲ್ಲ. ನಮ್ಮಲ್ಲಿ ಪರ್ಸನಲ್ ಅಟೆನ್ಷನ್ ಕೊಡ್ತೀವಿ. ಆ ನಿಟ್ಟಲ್ಲಿ ಆತ ಪರ್ಸ್ನಲಾಗಿ ಬಂದು ನಮ್ಮ ಎಲ್ಲರ ಹುಡುಗರ ಜೊತೆಗೆ ಸಾಮಾನ್ಯವಾಗಿ ಬಂದು ಕಲಿತು ಒಳ್ಳೆ ನಿಟ್ಟಿನಲ್ಲಿ ಸ್ಟಂಟ್ಸ್ ಮಾಡ್ತಾ ಇದ್ದಾರೆ. 100% ಅಟೆಂಡೆನ್ಸ್ 7 ದಿನದಲ್ಲೇ ಕನಿಷ್ಠ 5 ದಿನ ಹಾಜರಿರ್ತಾರೆ. ಇದು ನಾನು ಹೆಮ್ಮೆಯಿಂದ ಹೇಳ್ತೀನಿ. ಯಾಕೆಂದರೆ ನಾನು 3 ವರ್ಷದಿಂದ ನೋಡ್ತಾ ಇದ್ದೀನಿ. 3 ವರ್ಷದಿಂದ ನೋಡ್ತಾ ಇರೋದ್ರಲ್ಲಿ ಆತನ ಶ್ರಮ ಅನ್ನೋದು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸೂಪರ್, ವೆರಿ ಗುಡ್ ಸ್ಟೂಡೆಂಟ್ ಶ್ರೇಯಸ್ ಅವರು. ಸೊ ಇಷ್ಟೊತ್ತು ಒಂದಷ್ಟು ವರ್ಕೌಟ್ ಶ್ರೇಯಸ್ ತೋರಿಸಿದ್ರು. ಸೊ ಇವಾಗ ನಿಮ್ಮ ಸಪೋರ್ಟ್ ಬೇಕು ಈ ವರ್ಕೌಟ್ಗೆ, ಇದ್ರ ಬಗ್ಗೆ ಹೇಳಿ ಸರ್ ಈಗ. ಓಕೆ, ನಾನು ಮೊದಲೇ ಹೇಳಿದಾಗೆ ನಂದು ಇದು 28 ವರ್ಷದ ಅನುಭವ. ನಾನು 4 ವರ್ಷನ ಇದ್ದಾಗ ಸ್ಟಾರ್ಟ್ ಮಾಡಿದ ಆರ್ಟು. ಕರ್ನಾಟಕದಲ್ಲಿ 10 ಮಾರ್ಷಲ್ ಆರ್ಟಲ್ಲಿ ಬ್ಲ್ಯಾಕ್ ಬೆಲ್ಟ್ ಪಡೆದು ಅದರಲ್ಲೂ ಮೆಡಲ್ಗಳು, ಅದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ನ್ಯಾಷನಲ್ ರೆಫ್ರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಬೇಸಿಕಲಿ ಕರಾಟೆ, ಕಿಕ್ ಬಾಕ್ಸಿಂಗ್, ಮೊಯ್ತೈ, ಜೂಡೋ, ಜುಜುತ್ಸು, ಹೆಪ್ಕಿಡೋ, ಅಕ್ಕಿ ಜುಜುತ್ಸು ಮತ್ತು ವೆಪನ್ಗಳು, ಕುಬುಡೋ ವೆಪನ್ಸ್ ಅಂತೀವಿ ಜಾಪನೀಸ್ ವೆಪನ್ಗಳನ್ನ, ಈ ಥರದ್ದೆಲ್ಲನೂ ಟೀಚ್ ಮಾಡ್ತೀನಿ. 18 ವೆಪನ್ಗಳಲ್ಲಿ ಸ್ಪೆಷಲೈಸೇಷನ್ ಮಾಡಿದ್ದೀನಿ. ಕೆಲವೊಂದು ಸಲ ನಾವು ಸ್ಪೆಷಲ್ ಫೋರ್ಸ್ವರೆಗೂ ಟ್ರೈನ್ ಮಾಡಿರೋದಂಥ ಅನುಭವ ಕೂಡ ಇದೆ. ಹಾಗೇ ಕರ್ನಾಟಕದಲ್ಲಿ ಇಲ್ಲಿ ನಮ್ಮ ಜಯನಗರ ಬ್ರಾಂಚ್ನಲ್ಲಿ ಸುಮಾರು 60 ನ್ಯಾಷನಲ್ ಮೆಡಲಿಸ್ಟ್ಗಳನ್ನ ತಯಾರು ಮಾಡಿದ್ದೀವಿ. ಈಗ ಪ್ರತಿ ವರ್ಷ ನ್ಯಾಷನಲ್ಸ್ಗಾಗಿ ತಯಾರಿ ಮಾಡೋಂಥ ಸಂಸ್ಥೆಗಳಲ್ಲಿ ನಮ್ಮದು ಒಂದು. ದಕ್ಷಿಣ ಬೆಂಗಳೂರು, ಸೌತ್ ಬೆಂಗಳೂರಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಮತ್ತು ವೆಲ್ ಇಕ್ವಿಪೈಡ್ ಇರೋಂಥ ಇಕ್ವಿಪ್ಮೆಂಟ್ಸ್ ಇರೋಂಥ ವ್ಯವಸ್ಥಿತವಾದಂಥ ಒಂದು ಸಂಸ್ಥೆ. ಇದನ್ನ ಪಂಥರ್ಸ್ ಕಾಂಬೆಟ್ ಕ್ಲಬ್ ಅಂತ ಕರಿತೀವಿ. ಎಸ್, ನಮ್ಮ ಸ್ಯಾಂಡಲ್ವುಡ್ ನ ಪಡೆ ಹುಲಿ ಶ್ರೇಯಸ್ ಅವರು ಡಿಫ್ರೆಂಟ್ ಆಗಿರೋ ವರ್ಕ್ಔಟ್ ನ ಮಾಡಿ ತೋರಿಸ್ತಾ ಇದ್ದಾರೆ ಈ ಫಿಟ್ನೆಸ್ ಪ್ರೋಗ್ರಾಮ್ ಮುಂದುವರೆ. ಓಕೆ ಫೈನ್, ಇವಾಗ ನಾವು ಬಾಕ್ಸಿಂಗ್ ರಿಂಗ್ ಅಲ್ಲಿ ಇದೀವಿ. ಸೀರಿಯಸ್ ಆಗಿ ಪೈಲ್ವಾನ್ ಸಿನಿಮಾ ಮತ್ತೆ ನೋಡ್ತಿದ್ದೀನಾ ಅಥವಾ ಪೈಲ್ವಾನ್ ಶೂಟಿಂಗ್ ಸೆಟ್ ಅಲ್ಲಿ ಇದೀವಿ ಅನ್ನೋ ತರ ಫೀಲ್ ಆಗ್ತಿದೆ. ಸೀರಿಯಸ್ಲಿ ಯೂಶ್ವಲಿ ಎಲ್ಲರೂ ಜಿಮ್ ಎಲ್ಲ ಮಾಡಿ ಆ ತರ ಫಿಟ್ನೆಸ್ ಮೇಂಟೈನ್ ಮಾಡಿದ್ರೆ, ನೀವು ಮಾರ್ಷಲ್ ಆರ್ಟ್ಸ್ ಅಂಡ್ ಬಾಕ್ಸಿಂಗ್ ಇದ್ರಲ್ಲಿ ಫಿಟ್ನೆಸ್ ಮೇಂಟೈನ್ ಮಾಡ್ತಿದ್ರೆ ಸೀರಿಯಸ್ಲಿ ಡಿಫ್ರೆಂಟ್ ಆಗಿದೆ. ಸೊ ಹೇಳಿ, ಇಲ್ಲಿ ಬಾಕ್ಸಿಂಗ್ ರಿಂಗ್ ಒಳಗಡೆ ಯಾವ ತರ ವರ್ಕ್ಔಟ್, ಯಾವ ತರ ಫಿಟ್ನೆಸ್ ಹೆಂಗೆ? ಬಾಕ್ಸಿಂಗ್ ಒಳಗಡೆ ಬಾಕ್ಸಿಂಗ್ ಮಾಡೋದು, ಮ್ಯೂತಾಯ್ ಮಾಡೋದು, ಕಿಕ್ ಬಾಕ್ಸಿಂಗ್ ಮಾಡೋದು, ಸೊ ಇವೆಲ್ಲ ಪ್ರಾಕ್ಟೀಸ್ ಮಾಡಿಸ್ತಾರೆ ನಮ್ಮ ಮಾಸ್ಟರು. ಸೊ ಹೊರಗಡೆ ಬಂದು ಫಸ್ಟ್ ಹೇಳಿದಂಗೆ ಬೆಳಗ್ಗೆಯಿಂದ ವಾಮಪ್ಪು, ಲೆಗ್ ವಾಮಪ್ಪು, ಆಮೇಲೆ ಕಿಕ್ಸು. ಸೊ ಲೆಗ್ಸ್ ಎಲ್ಲ ಅಂದರೆ ರಿಯಲ್ ಲೈಫಲ್ಲಿ ಹೇಳ್ದಂಗೆ ಇವೆಲ್ಲ ಯಾರು ಉಪಯೋಗ ಮಾಡಬಾರ್ದು. ಓನ್ಲಿ ಸೇಫ್ಟಿ ವೈಸ್ ಎಲ್ಲರ ಮಾಡಲೇಬೇಕು ಅಂದರೆ ಮಾಡಬೇಕು. ಸೊ ನನಗೆ ಮಾರ್ಷಲ್ ಆರ್ಟ್ ಇದು ಇಷ್ಟ ಇರೋದ್ರಿಂದ ಇದೆಲ್ಲ ಸೇಫ್ಟಿಗೆ ಕಲಿತು ಹೇಳ್ತೀನಿ. ಸೊ ನಿಮ್ಮ ವಿಷ್ಣುಪ್ರಿಯ ಸಿನಿಮಾ ಬಗ್ಗೆನೂ ಮಾತಾಡಬೇಕು, ಅದನ್ನು ಮಾತಾಡೋಣ. ಅದಕ್ಕಿಂತ ಮುಂಚೆ ಇವಾಗ ಬಾಕ್ಸಿಂಗ್ ರಿಂಗಲ್ಲಿ ಇದ್ದೀವಿ, ಇದ್ರ ಒಂದು ಝಲಕ್ ತೋರಿಸ್ಬಿಡಿ. ಎಸ್, ಡನ್. ರೆಗ್ಯುಲರ್ ಆಗಿ ಜಿಮ್ ವರ್ಕೌಟ್ ಬಿಟ್ಟು ಮಾರ್ಷಲ್ ಆರ್ಟ್ಸ್, ಕಿಕ್ ಬಾಕ್ಸಿಂಗ್ ಈ ಥರದ್ರಲ್ಲಿ ಯಾವ ಥರ ಫಿಟ್ನೆಸ್ನ ಕಾಪಾಡ್ಕೋಬಹುದು ಅಂತ ಒಂಥರ ಡಿಫ್ರೆಂಟ್ ಆಗಿ ನಿಮ್ಮ ಫಿಟ್ನೆಸ್ ಸೀಕ್ರೆಟ್ನ ರಿವೀಲ್ ಮಾಡಿದ್ದೀರಾ. ಸೊ ಇದೆಲ್ಲದರ ಮಧ್ಯೆ ವಿಷ್ಣುಪ್ರಿಯ ಸಿನಿಮಾ ಬಗ್ಗೆ ಮಾತಾಡೋದಾದರೆ, ಆಲ್ರೆಡಿ ಒಂದು ಫಸ್ಟ್ ಶೆಡ್ಯೂಲ್ ಮುಗಿಸ್ಕೊಂಡು ಬಂದಿದ್ದೀರಾ. ಸೊ ಹೇಗಿತ್ತು ಫಸ್ಟ್ ಶೆಡ್ಯೂಲ್, ಏನೆಲ್ಲ ಸೀಕ್ವೆನ್ಸ್ಗಳನ್ನ ಶೂಟ್ ಮಾಡಿದ್ರಿ ಫಸ್ಟ್ ಶೆಡ್ಯೂಲಲ್ಲಿ? ಟೀಮು ಒಳ್ಳೆಯವರಿದ್ದರು, ಕೆಟ್ಟವರು ಸೆಕೆಂಡ್ರಿ. ನಾನು ಹೇಳೋದು ಸಿನಿಮಾ ವಿಷಯದಲ್ಲಿ ಬಂದಾಗ ಜೊತೆ ಕೆಲಸ ಮಾಡೋರು ಟೀಮ್ ಗುಡ್ ಇರಬೇಕು ಅಂತ ಹೇಳಿದ್ರು. ನನಗೆ ಟೀಮ್ ಸೆನ್ಸಿಬಲ್ ಇರಬೇಕು ಫಸ್ಟು. ಟೀಮು ಗುಡ್ ಹಿಡ್ಕೊಂಡು ಒಳ್ಳೆ ಸಿನಿಮಾ ಮಾಡೋಕ್ಕಲ್ಲ, ಸೆನ್ಸಿಬಲ್ ಹಿಡ್ಕೊಂಡು ಒಳ್ಳೆ ಸಿನಿಮಾ ಮಾಡೋದು. ಸೊ ವಿ ಕೆ ಪ್ರಕಾಶ್ ಅವ್ರ ಡೈರೆಕ್ಷನಲ್ಲಿ ಲೈಕ್ ಫಸ್ಟ್ ಟೈಮ್ ಮಾಡ್ತಾರೆ ಅದು ಕನ್ನಡದಲ್ಲಿ, ಇದೊಂದು ಕಮರ್ಷಿಯಲ್ ಸಿನಿಮಾ ಥರ. ಸೊ ನನಗೆ ಹೋಗ್ಬೇಕನ್ನೋ ಒಂದು ಭಯ ಇತ್ತು, ಹೇಗೆ ನಡೆಯುತ್ತೆ, ಪ್ರತಿ ಸಿನಿಮಾಗೆ ಭಯ ಇರುತ್ತೆ. ಬಟ್ ಅದು ಹೋದಾಗ ಒಂದು ಡಿಫ್ರೆಂಟ್ ಅಟ್ಮಾಸ್ಫಿಯರ್ ಮೇಲೆ ಒಂದು ಆ್ಯಸ್ ಎ ಆ್ಯಕ್ಟರ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಮತ್ತು ಹೆಂಗೆ ಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ತುಂಬ ಖುಷಿ ಆಯಿತು. ಮುಂದೆ ಪ್ರಿಯವರು ತುಂಬ ಚೆನ್ನಾಗಿ ಕನ್ನಡನ ಪಿಕಪ್ ಮಾಡಿ ಕನ್ನಡ ಮಾತಾಡ್ತಾರೆ ಈಗಾಗಲೇ. ಸೊ ಜನರಲ್ಲಾಗಿ ಕನ್ನಡದ ಅರ್ಥ ಆಗುತ್ತೆ, ಮಾತಾಡ್ತಾರೆ ಸ್ವಲ್ಪ. ಸೊ ತುಂಬ ಖುಷಿಯಾಗುತ್ತೆ, ಚೆನ್ನಾಗಿ ಬರ್ತದೆ ಸಿನಿಮಾ. ಮತ್ತು ಚಿಕ್ಕಮಗಳೂರು ಕಡೆ, ಮೂಡಿಗೆರೆ ಕಡೆ ಮಾಡಿದ್ವಿ ಸಿನಿಮಾ. ಬಂದು 90s ಬ್ಯಾಕ್ಡ್ರಾಪಲ್ಲಿ ರನ್ ಆಗೋವಂಥ ಒಂದು ಸಿನಿಮಾ. ಸೊ ಇಟ್ ಇಸ್ ಕಮಿಂಗ್ ಔಟ್ ವೆರಿ ವೆಲ್. ಒಂದು ಸಾಂಗ್ ಶೂಟ್ ಮಾಡಿದ್ವಿ, ಒಂದು ಫೈಟ್ ಶೂಟ್ ಮಾಡಿದ್ವಿ. ಸೊ ಸಾಂಗ್ ತುಂಬ ಚೆನ್ನಾಗಿರೋ ಒಂದು ಸಾಂಗ್ ಬಂದಿದೆ. ಸೊ ವೆರಿ ಹ್ಯಾಪಿ. ಸೊ ಆ್ಯಕ್ಟರ್ಗೆ, ಒಬ್ಬ ಆ್ಯಕ್ಟರ್ಗೆ ಅದಕ್ಕಿಂತ ಖುಷಿ ಅಂತ ಹೇಳಿದ್ರೆ ಏನೂ ಇಲ್ಲ ಅನಿಸುತ್ತೆ ನನಗೆ. ಒಂದು ಸಿನಿಮಾ ಚೆನ್ನಾಗಿ ಬರ್ತಾರೆ ಅಂದರೆ ಅದಕ್ಕಿಂತ ಖುಷಿ ಏನು ಬೇರೆ ಏನಿಲ್ಲ ನನಗೆ. ಸೊ ಚೆನ್ನಾಗಿ ಬರ್ತಾ ಇದ್ದ ತಕ್ಷಣ ಒಂದು ಜೋಶ್ ಇರುತ್ತೆ. ಸೊ ಅದಕ್ಕೆ ಎಕ್ಸ್ಟ್ರಾ ನಿನ್ನ ಏನೆಲ್ಲ ಕೇಳ್ತಾರೆ, ಏನಕ್ಕೆ ಸ್ಟಂಟ್ಸ್ ಮಾಡ್ತೀಯಾ, ಮತ್ತೆ ಹೋಗಿ ಟ್ರೈನಿಂಗ್ ಮಾಡ್ತಾ ಇರ್ತೀಯಾ, ಮಾಡ್ತೀಯಲ್ಲ, ಕಲ್ತಿದ್ದೀರ ಅಂತ. ಇದೇನು ಕಲ್ತಿರೋ ಬರೀ 5% 10% ಅಷ್ಟೇ ಇದು. ಸೊ ಕಲಿಯೋದು ತುಂಬ ಇರುತ್ತೆ. ಒಂದು ಆ್ಯಸ್ ಅ ಸಿನಿಮಾದಲ್ಲಿ ಆ್ಯಕ್ಟರ್ ಆರ್ಟಿಸ್ಟಾಗೂ ಕಲಿಯೋದು ತುಂಬ ಇರುತ್ತೆ. ಪ್ರತಿ ಸಿನಿಮಾ ಪ್ರತಿಯೊಬ್ಬರ ಜೊತೆ, ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡ್ತಾ ಮಾಡ್ತಾ ಒಳ್ಳೆ ಕ್ಯಾಮ್ರಾ ಮೇಲೆ ಸಿಕ್ಕಿರೋದು ವಿನೋದ್ ಅಂತ. ಸೊ ಮ್ಯೂಸಿಕ್ ಬಂದು ಗೋಪಿ ಸುಂದರ್ ಅವ್ರು ಕೊಟ್ಟಿದ್ದಾರೆ. ಸೊ ತೆಲುಗು ರೀಸೆಂಟಾಗಿ ತುಂಬ ಒಂದು ಪಾಪ್ಯುಲರ್ ಆಯಿತು, ಇಂಕೇಮ್ 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 ಕಾವಾಲೆ ಅಂತ. ಸೊ ಆ ಮ್ಯೂಸಿಕ್ ಡೈರೆಕ್ಟರ್ ಮಾಡ್ತಾಯಿದ್ದಾರೆ. ಸೊ ಎಡಿಟ್ರು ಒಳ್ಳೆ ಎಡಿಟ್ರ್ ಸಿಕ್ಕಿದೆ. ಸೊ ಒಳ್ಳೆ ಟೀಮ್ ಬರ್ತಾ ಇದೆ, ಸಿನಿಮಾ ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ತುಂಬ ಖುಷಿ ಆಗ್ತಾಯಿದೆ. ಸೊ ಐ ಥಿಂಕ್ ಇಟ್ ಇಸ್ ಗೋನ್ ಬಿ ವೆರಿ ಗುಡ್. ಆಮೇಲೆ ಒಂದು ವೆರಿ ಫೀಲ್ ಗುಡ್ ಲವ್ ಸ್ಟೋರಿ ಅಂತ ಹೇಳ್ತೀನಿ. ನಾಟ್ ರೆಗ್ಯುಲರ್ ಕಮರ್ಷಿಯಲ್ ಆಗಿ
ಎಲ್ಲೋ ಒಂದು ಸುಮ್ಮನೆ ಬಂದು ಫೈಟು ಇಲ್ಲ ಸುಮ್ಮನೆ ಕಾಮಿಡಿ ಆ ಥರ ಸಿನಿಮಾ ಅಲ್ಲ ಇದು. ಇದು ತುಂಬ ವೆರಿ ರಿಯಲಿಸ್ಟಿಕ್. ಇವತ್ತಿನ ದಿವಸಕ್ಕೆ ಜನ ಸ್ವಲ್ಪ ಡಿಫ್ರೆಂಟ್ ಸಿನಿಮಾ ಏನು ಕೇಳ್ತಾ ಇದ್ರು. ಸೊ ಸ್ಟಾರ್ಟಿಂಗ್ ಒಪ್ಕೊಳ್ಳೋಕ್ಕೆ ಮುಂಚೆ ತುಂಬ ಭಯ ಆಯ್ತು ನಂಗೆ ಹಿಂಗೆ ನಡೆಯುತ್ತೆ ಅಂತ. ಸೊ ರೀಸೆಂಟಾಗಿ ನೋಡ್ತಾರೆ ಬೆಳವಣಿಗೆಗಳು ನೋಡಿದ್ರೆ ಜನಗಳಿಗೆ ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾ ಬಿಟ್ಟು ಏನೋ ಬೇರೆ ಬೇಕು ನಮಗೆ. ಅವ್ರು ಹೇಳ್ತಾರೆ ನಮಗೆ ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಬೇಡ, ಡ್ಯಾನ್ಸ್ ಬೇಡ, ನಮಗೆ ಕತೆ ಕೊಡಿ, ನಮಗೆ ಫೀಲ್ ಮಾಡಿಸಿ. ಸೊ ಆ ಎಲ್ಲ ಕೆಲಸಗಳು ಈ ಸಿನಿಮಾದಲ್ಲಿ ನಡೀತಾರೆ ಅಂತ ಹೇಳ್ತೀನಿ. ಸೊ ಅದರಲ್ಲಿ ಅದನ್ನು ಸುಮ್ಮನೆ ಬಂದ ತಕ್ಷಣ ನಾನು ಬರಬೇಕಾದ ಇಂಟ್ರೊಡಕ್ಷನ್ ಸಾಂಗ್ ಅವೆಲ್ಲ ಏನೂ ಇಲ್ಲ, ಅವೆಲ್ಲ ಸದ್ಯಕ್ಕೆ ಹೋಲ್ಡ್ ಮಾಡಿ ಇಟ್ಟಿದ್ದೀನಿ. ಸೊ ತುಂಬ ಕತೆ ಓರಿಯೆಂಟೆಡು. ಸೊ ತುಂಬ ಫೀಲು, ಒಂದು ಬೇಜಾರಾಗತ್ತೆ, ಒಂದು ಹರ್ಟ್ ಆಗೋದು, ನಮ್ಮ ನಮ್ಮ ಲೈಫಲ್ಲಿ ನಡೆದಿರೋ ಸಿಚುವೇಶನ್ಸ್ ಥರ ಒಂದು ಸಿನಿಮಾ ಇದೆ ಅಂತ ಹೇಳ್ತೀನಿ. ಪ್ರಿಯ ಸಿನಿಮಾ ಬಗ್ಗೆ ಹೇಳೋದಾದರೆ ಒಂದು ಏನು ಟೈಟಲ್ ತುಂಬ ಚೆನ್ನಾಗಿದೆ, ಒಂದು ಕ್ಯೂಟ್ ಪೇರ್ ಕೂಡ ಇದ್ದೀರಾ. ಸೊ ಹೇಗೆ ಫಸ್ಟ್ ಶೆಡ್ಯೂಲ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ಹೇಗಿತ್ತು ಫಸ್ಟ್ ಶೆಡ್ಯೂಲ್, ಏನೆಲ್ಲ ಸೀಕ್ವೆನ್ಸ್ಗಳು ಶೂಟ್ ಆಯಿತು, ಎಷ್ಟು ದಿನ ಶೂಟ್ ಮಾಡಿದ್ರಿ ಫಸ್ಟ್ ಶೆಡ್ಯೂಲು? ಸೊ ಫಸ್ಟ್ ಶೆಡ್ಯೂಲ್ ಬಂದು 19 ಶೂಟ್ ಮಾಡಿದ್ದೀವಿ. ಓಕೆ. ಸೊ ತುಂಬ ಖುಷಿ ಆಯ್ತು ನನಗೆ ಶೋ ಒಂದು ಒಂದು ಫಿಲ್ಮ್ ಶೂಟ್ ಮುಗಿಸ್ಕೊಂಬಂದಾಗ. ಏನಕ್ಕೆ ಅಂತ ಹೇಳಿದ್ರೆ ಆ್ಯಸ್ ಆ್ಯಕ್ಟರ್ ಅಂದಾಗ ಒಂದು ಸಿನಿಮಾ ಚೆನ್ನಾಗಿ ಬರ್ತದೆ ಅಂದರೆ ಸಾಕು, ನನ್ನ ಚೆನ್ನಾಗಿ ತೋರಿಸ್ತಾರೆ. ಯಾಕೆ ನನ್ನ ಮಾನಿಟರ್ ಬಂದು ನೋಡಿದಾಗ ಡಿಫ್ರೆಂಟಾಗಿ ಕಾಣಿಸ್ತಿದ್ದಾರೆ. 90s ಬ್ಯಾಕ್ಡ್ರಾಪ್ ಅಲ್ಲಿ ಸಿನಿಮಾ. ಸೊ ಇವಾಗ ಹೇರ್ ಸೆಟ್ ಮಾಡಿದ್ದಾರೆ, ಸೊ ಕೂದಲೆಲ್ಲ ಉದ್ದ ಬಿಟ್ಟು ಅಲ್ಲಿ ಶೂಟಿಂಗ್ ಬೇರೆ ಥರ ಸ್ಟೈಲ್ ಮಾಡಿ ಸೆಟ್ ಮಾಡಿರ್ತಾರೆ. ಸೊ ಒಂದು ತುಂಬ ರಿಯಲಿಸ್ಟಿಕ್ಕಾಗಿ ಇವತ್ತಿನ ಸಿಕ್ಕೆ ಜನಗಳು ಏನಾಗಿದ್ದಾರೆ ಇವತ್ತು ಇವತ್ತು ಪೀಪಲ್ ಏನು ಕೇಳ್ತಾ ಇರೋದು ಅಂದರೆ ಒಂದು ಹೀರೋ ಬಂದಿದ ತಕ್ಷಣ ಒಂದು ಇಂಟ್ರೊಡಕ್ಷನ್ ಸಾಂಗು ಇಲ್ಲ ಸುಮ್ಮನೆ ಡ್ಯಾನ್ಸ್ ನಂಬರು ಫಾರಿನ್ ಅವೆಲ್ಲ ಬೇಡ ನಮಗೆ, ಅವೆಲ್ಲ ನಾವು ನೋಡ್ಕೋತೀವಿ. ನೀವೇನು ನಮಗೆ ಒಂದು ಫೀಲ್ ಮಾಡಿಸಿ, ಒಂದು ಕತೆ ಕೊಡಿ, ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿ ಅಂತ ಹೇಳ್ತಾರೆ. ಸೊ ಎಲ್ಲ ಕೆಲಸಗಳು ಈ ಸಿನಿಮಾದಲ್ಲಿ ನಡೀತಾರೆ ಅಂತ ಹೇಳ್ತೀನಿ. ಸೊ ಈ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೆ ಸ್ವಲ್ಪ ಭಯ ಆಯ್ತು ನನಗೆ, ಹೇಗೆ ಇದು ರೆಗ್ಯುಲರ್ ಕಮರ್ಷಿಯಲ್ ಇಲ್ವಲ್ಲ, ಇದು ಸುಮ್ಮನೆ ಸಾಂಗ್ ಬರೋಲ್ಲ, ಸುಮ್ಮನೆ ಡ್ಯಾನ್ಸ್ ಬರೋಲ್ಲ, ಹಿಂಗೆ ಕತೆ ಅಂತ. ಬಟ್ ಇವತ್ತಿನ ದಿವಸ ಇವತ್ತು ಇವತ್ತು ಲೇಟೆಸ್ಟ್ ಟ್ರೆಂಡ್ ಮೇಲೆ ಪೀಪಲ್ ಯಾವ್ಯಾವ ಸಿನಿಮಾಗಳು ಒಪ್ಕೋತಿರೋದು, 10 ಸಿನಿಮಾ ರಿಲೀಸ್ ಆದರೆ ಯಾವ ಸಿನಿಮಾ ಜನ ಇಷ್ಟಪಡ್ತಾರೆ ಒಪ್ಕೋತಾರೆ ನೋಡಿದ್ರೆ. ಸೊ ಐ ಆಮ್ ವೆರಿ ಹ್ಯಾಪಿ ಇವತ್ತು. ಸೊ ತುಂಬ ಚೆನ್ನಾಗಿ ಬಂದಿದೆ. ಡೈರೆಕ್ಟರ್ ವಿ ಕೆ ಪ್ರಕಾಶ್ ತುಂಬ ಒಳ್ಳೆ ಕೆಲಸ ಮಾಡ್ತಾರೆ, ನಮ್ಮ ಕ್ಯಾಮ್ರಾ ವಿನೋದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅಲ್ಲಿ ಪ್ರಿಯಾ ಬಗ್ಗೆ ಹೇಳಬೇಕಂದ್ರೆ ಪ್ರಿಯಾ ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಸೊ ಸ್ಟಾರ್ಟಿಂಗಲ್ಲಿ ನನ್ನ ಭಯ ಆಯಿತು ಹೇಗೆ ಮಾಡ್ತಾರೋ, ಹೇಗೆ ನಡೆಯಿತು ಅಂತ. ಬಟ್ ಸ್ಪೀಕಿಂಗ್ ಆಫ್ ವೆರಿ ವೆಲ್ ಅಂತ ಕನ್ನಡನು ಮಾತಾಡ್ತಾಯಿದ್ದಾರೆ. ಸೊ ಓವರಾಲ್ ನಾವು ಹೇಳ್ದಂಗೆ ಒಂದು ಸಿನಿಮಾ ಆಗಬೇಕಾಗಿರೋದು ಎಷ್ಟೊಂದು ನಮ್ಮ ಸೀನಿಯರ್ಸ್ ಹೇಳ್ತಾ ಕೇಳಿ, ಒಂದು ಸಿನಿಮಾ ಚೆನ್ನಾಗಿ ಆಗಬೇಕಂದ್ರೆ ಎಲ್ಲರೂ ಒಂದು ಪ್ಯಾಷನಿಂದ ಕೆಲಸ ಮಾಡಬೇಕು. ಸೊ ಫಸ್ಟ್ ಸಿನಿಮಾದಲ್ಲಿ ಆ್ಯಕ್ಷನ್, ಡಾನ್ಸ್ ಎಲ್ಲ ನೋಡಿದ್ವಿ, ಇಷ್ಟೆಲ್ಲ ವರ್ಕೌಟ್ ನೋಡಿದ್ಮೇಲೆ ಏನಿಸ್ತದೆ ಅಂದರೆ ವಿಷ್ಣುಪ್ರಿಯದಲ್ಲಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದೆ ಅನಿಸ್ತಿದೆ ಇವಾಗ. ಇಷ್ಟೆಲ್ಲ ವರ್ಕೌಟ್ ನೋಡಿದ್ಮೇಲೆ 6-pack, 8-pack ಆ ಥರದ್ದೆಲ್ಲ ಏನಾದರೂ ತೋರಿಸ್ತೀರಾ ಸಿನಿಮಾದಲ್ಲಿ? ಆ ಥರ ಏನಾದ್ರು ಕಾಣಿಸ್ಕೋತಾರ ಶ್ರೇಯಸ್? ಹೆಂಗೆ 6-pack 8-pack ಅಲ್ಲೇ ಗೊತ್ತಿಲ್ಲ, ಆ್ಯಬ್ಸ್ ಅನ್ನೋದಿದೆ, ಇವತ್ತು ಆ್ಯಬ್ಸ್ ಅನ್ನೋದಿದೆ. ಸೊ ಅದು ನೆಸೆಸರಿ ಇದ್ದಾಗ ತೋರಿಸ್ತಾರೆ, ಎಲ್ಲ ಆ್ಯಕ್ಷನ್ ಸಿನಿಮಾಗೆ ಅದು ತೋರಿಸ್ತಾರೆ. ಈ ಸಿನಿಮಾದಲ್ಲಿ ಒಂದು ಸೀನ್ ಬರುತ್ತೆ ಅಲ್ವ ಲೈಟಾಗೆ, ಸೊ ಅಲ್ಲಿ ಒಂದು ಗ್ಲಿಮ್ಸ್ ಕಾಣಿಸುತ್ತೆ. ಸೊ ಬಟ್ ಆ ಥರ ಆ್ಯಕ್ಷನ್ ಓರಿಯೆಂಟೆಡ್ ಸಬ್ಜೆಕ್ಟ್ ಬಂದಾಗ ಮಾಡ್ತೀನಿ. ಆಮೇಲೆ ನಾನು ಇನ್ನೊಂದು ಏನು ಹೇಳ್ತೀನಿ ಇವತ್ತಿಂದ ಅಂತ ಹೇಳಿದ್ರೆ, ಪೀಪಲ್ಗೆ ಒಂದು ಫಿಟ್ನೆಸ್ ಅಂತ ಬಂದ ತಕ್ಷಣ 6-pack 8-pack ಇದ್ದ ತಕ್ಷಣ ಮಾತ್ರ ಫಿಟ್ನೆಸ್ ಅಲ್ಲ ಅಂತ ತಿಳ್ಕೊಳ್ಳಿ ದಯವಿಟ್ಟು. ಸೊ ಎಷ್ಟೊಂದು ಜನ ಫಿಟ್ನೆಸ್ ಮಾಡಬೇಕು, 6-pack ಮಾಡಬೇಕು ಅಂದ್ಬಿಟ್ಟು ಸ್ಟೆರಾಯ್ಡ್ಸು ಅದು ಇದು ಫ್ಯಾಟ್ ಬರ್ನರ್ಸ್ ಎಲ್ಲ ಹಾಕ್ತಾರೆ, ಎಲ್ಲ ಲಾಂಗ್ ಓವರ್ನಲ್ಲಿ ತುಂಬ ಎಫೆಕ್ಟ್ ಆಗುತ್ತೆ. ಸೊ ಇಲ್ಲಿ ಅಪ್ಪನೇ ಪ್ರೊಡ್ಯೂಸರು, ನಿಮ್ಮದೇ ಪ್ರೊಡಕ್ಷನ್ ಹೌಸು, ಹೇಗೆ ಅನಿಸುತ್ತೆ ಕೆಲಸ ಮಾಡೋದು? ಏನು ನನ್ನ ಅಪ್ಪ ಬಂದು ಹೇಳ್ತಾ ಇದ್ರು, ಫಸ್ಟ್ ಇನ್ನ ಬೇರೆ ಪ್ರೊಡಕ್ಷನ್ ಹೌಸ್ಗೆ ಸೆಟ್ಗೆ ಬೇಗ ಹೋಗ್ತಾರೆ, 6 ಗಂಟೆಗೆ ಸ್ಪಾಟ್ ಇರ್ತಾರೆ, ಇವಾಗ ನಮ್ಮ ಪ್ರೊಡಕ್ಷನ್ ಬಿಟ್ಟು 6:30 ಬರ್ತಾಯಿದ್ದೆ ನೀನು ಅಂತ ಹೇಳಿದ್ರು. ಸೊ ಅದೇನು ಹೇಳ್ತಾರೆ ಡ್ಯಾಡಿಗೆ, ನಮ್ಮ ಪ್ರೊಡಕ್ಷನ್ ಒಂದು ಫೇವರ್ ಸ್ವಲ್ಪ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಟೆನ್ಷನ್ ಇದ್ದರೆ ಒಂಚೂರು ಲೈಟಾಗಿ ಎದ್ದುಬಿಟ್ಟು ನಮ್ಮ ಪ್ರೊಡಕ್ಷನ್ ಅಪ್ಪ ಯಾರು ಹೋಗಿಲ್ಲ ಅದಾಗಿ ಲೇಟ್ ಆಗೋರು ಅಂದ್ಬಿಟ್ಟು ಒಂದು 20-30 ನಿಮಿಷ ಲೇಟ್ ಆಗೋಗ್ತಾ ಇದೆ. ಸೊ ನೀವು ಅವಾಗಲೇ ಒಂದು ಮಾತು ಹೇಳ್ತಾ ಇದ್ರಿ, ಇವಾಗ ಹೊಸದಾಗಿ ಸಿಂಗಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಲೈಟಾಗಿ ಅಂತ. ಸೊ ಸ್ಟಾರ್ಟ್ ಮಾಡಿರೋದ್ರಿಂದ ಒಂದು ಎರಡು ಲೈನು ಯಾವುದಾದ್ರೂ ಫೇವ್ರೆಟ್ ಸಾಂಗ್ ನಿಮ್ಮ ಬಾಯಲ್ಲಿ ಕೇಳ್ಬೋದಾ? ಕೇಳಿದಕ್ಕೆ ಒಂದು ಮಾತಲ್ಲಿ 100 ಹೇಳಲಿ, ಇದ್ದು ಬಿಡ್ತೀಯ ಈ ತೋಳಲಿ, ಡೌಟು ಬೇಡವೇ ನಾನು ಲಪ್ಪಲಿ, ಬರೆದು ಬರೆಯುವೆ ಒಂದು ದಾಖಲೆ. ಸೊ ಶ್ರೇಯಸ್, ನೀವು ಆಲ್ರೆಡಿ ನಾವು ಫಸ್ಟ್ ಸಿನಿಮಾದಲ್ಲಿ ನೋಡ್ದಂಗೆ ಡಾನ್ಸ್, ಆ್ಯಕ್ಟಿಂಗ್, ಫೈಟ್ ಎಲ್ಲದರಲ್ಲೂ ಪರ್ಫೆಕ್ಟ್ ಅಂತ ಅನ್ಸ್ಕೊಂಡಿದ್ದೀರಾ. ಸೊ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದ್ದೀರಾ, ಅದನ್ನು ಬಿಡದೆ ಜೊತೆಗೆ ಸಿಂಗಿಂಗ್ ಕೂಡ ಇವಾಗ ಪ್ರಾಕ್ಟೀಸ್ ಮಾಡ್ತೀರಾ. ಒಂದು ಕಂಪ್ಲೀಟ್ ಹೀರೋ ಏನಾಗಬೇಕು ಆ ಥರ ಆಗಕ್ಕೆ ಹೊರಟಿದ್ದೀರಾ, ಪ್ರಯತ್ನದಲ್ಲೇ ಇದ್ದೀರಾ, ಆಲ್ರೆಡಿ ಪ್ರೂವ್ ಮಾಡಿದ್ದೀರಾ ಮೊದಲನೇ ಸಿನಿಮಾದಲ್ಲೇ. ಸೊ ಸೆಕೆಂಡ್ ಸಿನಿಮಾ ಅದೇ ರೀತಿ ಸಕ್ಸಸ್ಫುಲ್ಲಾಗಿ ಹೋಗಲಿ, ಆದಷ್ಟು ಬೇಗ ರಿಲೀಸ್ ಮಾಡಿ. ಯಾವಾಗ ರಿಲೀಸ್ ಪ್ಲಾನು ನೆಕ್ಸ್ಟ್ ಇಯರ್ 2020? ಇಲ್ಲ, ಈ ಸಿನಿಮಾ ಈ ವರ್ಷನೇ ಬರ್ತೀವಿ. ಹೌದಾ? ಓ ಸೂಪರ್. ಸೊ ನಡೀತಾ ಇದೆ, ಹೇಳೋಕ್ಕಾಗಲ್ಲ ಹೆಂಗೆ ನಡೆಯುತ್ತೆ ಅಂತ. ಸೊ ನೀವು ಹೇಳ್ದಂಗೆ ಪ್ರತಿಯೊಂದು ಸಿನಿಮಾಗೂ ಒಂದು ಡೆಡಿಕೇಶನ್ ಅನ್ನೋದು ಇರಬೇಕು. ಸೊ ಅದು ಯಾಕಂದರೆ
ಯಾವುದನ್ನು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಬರೋ, ನಾನೇನು ನಂಬೋದು ಅಂತ ಹೇಳಿದ್ರೆ ಒಂದು ಸಿನಿಮಾ ಚಿಕ್ಕ ರೋಲ್ಗೆ ಎಷ್ಟೊಂದು ಜನ ಅಂದ್ಬಿಟ್ಟು ಒಂದು ಚಾನ್ಸ್ ಕೊಡಿಸಿ ಬ್ರೋ, ನಾನು ಒಂದು ಚಾನ್ಸ್ ಕೊಡಿಸಿ ಅಂತ ಹೇಳ್ತಾರೆ. ಸೊ ನಮಗೆ ಇಷ್ಟು ದೊಡ್ಡ ಆಪರ್ಚುನಿಟಿ ಎಲ್ಲರೂ ನಮಗೋಸ್ಕರ ಕೆಲಸ ಮಾಡೋಕ್ಕಂತ ಹೇಳಿದ್ರೆ ಪ್ರತಿ ಸಿನಿಮಾಗೂ ಪ್ರೂವ್ ಮಾಡ್ಕೊಂಡು ಹೋಗಬೇಕು ಅನ್ನೋದು. ಒಂದು ಸಿನಿಮಾ ಪ್ರೂವ್ ಮಾಡಿದ ತಕ್ಷಣ ಇವತ್ತಿಗೆ ದಿವಸ ಕಾಂಪಿಟೇಷನ್ ಹೆಂಗಿದೆ ಅಂದರೆ ಒಂದು ದಿವಸ ಪ್ರೂವ್ ಮಾಡಿ ನೆಕ್ಸ್ಟ್ ದಿವಸ ಆರಾಮಾಗಿರೋಕ್ಕಾಗಲ್ಲ. ಸೊ ಮಾಡಲೇಬೇಕು. ಆಮೇಲೆ ಹೇಳ್ದಂಗೆ ಸಿಂಗಿಂಗ್ ಎಲ್ಲ ನಮ್ಮ ಸೀನಿಯರ್ಸ್ ಎಲ್ಲ ಮಾಡಿದ್ದಾರೆ ಎಲ್ಲರದ್ದು ದೊಡ್ಡವರು. ಸೊ ಖುಷಿ ಅದು. ಸೊ ಎಲ್ಲ ಏನು ಪ್ರಯತ್ನ ಮಾಡೋಣ, ಒಂದು ಆಪರ್ಚುನಿಟಿ ಯೂಸ್ ಮಾಡೋಣ, ವಾಟ್ಸ್ ದೇರ್ ಟು ಲೂಸ್. ಸೊ ನನ್ನ ಪ್ರಕಾರ ನೀವೇನಾರ ಪ್ರಯತ್ನ ಪಟ್ಟು ನನ್ನ ಪ್ರಕಾರ ಪ್ರಯತ್ನ ಪಟ್ಟು ಸೋಲೋದು ಓಕೆ, ಬಟ್ ಪ್ರಯತ್ನನೇ ಪಡೆದರೆ ಸರಿ ನಾನು ಮಾಡೋಕ್ಕಾಯ್ತು ಅನ್ನೋದಲ್ಲ, ಅದು ಅದು ತಡ್ಕೊಳಕ್ಕಲ್ಲ. ಪ್ರಯತ್ನ ಪಟ್ಟು ಸೋತ್ಬಿಟ್ರೆ ಅಟ್ಲೀಸ್ಟ್ ತಡ್ಕೋದು, ಏ ಎಫರ್ಟ್ ಆಗ್ತೇ ಗುರು ಅಂತ. ಬಟ್ ಪ್ರಯತ್ನ ಪಡೆದರೆ ಅವತ್ತು ನಾನು ಮಾಡಬೇಕಾಗಿತ್ತಲ್ಲ, ನನ್ನ ಕೈಲಿ ಆಗಿದ್ವಲ್ಲ ಅಂತ, ಅದು ತುಂಬ ನೋವು ಕಾಡುತ್ತೆ. ಸೊ ನಂಬ್ಕೊಂಡು ಹೋಗಿ, ಆಲ್ ಯುವರ್ ಡ್ರೀಮ್ಸ್ ಅಷ್ಟೇ. ಎಸ್ ಸರ್, ನಿಮ್ಮ ಬ್ಯುಸಿ ಟೈಮಲ್ಲಿ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಜೊತೆ ನಿಮ್ಮ ಫಿಟ್ನೆಸ್ ಸೀಕ್ರೆಟನ್ನು ರಿವೀಲ್ ಮಾಡಿದ್ರಿ, ಆ್ಯಂಡ್ ಶೂಟಿಂಗ್ ಕೂಡ ನಡೀತಾ ಇದೆ ವಿಷ್ಣು ಪ್ರಿಯಾಗೆ. ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್ ನೋಡಿದ್ರಲ್ಲ, ಪಡ್ಡೆ ಹುಲಿ ಶ್ರೇಯಸ್ ಅವರು ಅವರ ಫಿಟ್ನೆಸ್ ಸೀಕ್ರೆಟನ್ನು ಇವತ್ತು ರಿವೀಲ್ ಮಾಡಿದ್ರು. ಜಿಮ್ನಾಸ್ಟಿಕ್ ಬಿಟ್ಟು ಮಾರ್ಷಲ್ ಆರ್ಟ್ಸ್ ಮೂಲಕ ಹೇಗೆ ಫಿಟ್ನೆಸ್ನ ಮೇಂಟೈನ್ ಮಾಡೋದು ಅನ್ನೋದನ್ನು ಕೂಡ ಹೇಳ್ಕೊಟ್ರು. ಸೊ ಈ ವಾರದ ನಮ್ಮ ಫಿಟ್ನೆಸ್ ಸೆಲೆಬ್ರಿಟಿ ಶ್ರೇಯಸ್ ಅವರು. ಮುಂದಿನ ವಾರ ನಮ್ಮ ಶೋ ಅಲ್ಲಿ ಯಾರಿರ್ತಾರೆ ಅಂತ ನೋಡಬೇಕಾ? ವೆಯ್ಟ್ ಮಾಡಿ ನೋಡಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾರೆ ಟಿವಿ 5. ಇದು ವಾಸ್ತವದ ಪ್ರತಿರೂಪ.